ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಆಗಲೇ ಮತ್ತೊಂದು ವಾರ ಬಂತು. ಅನೇಕ ರೀತಿಯ ವಿಶೇಷತೆಗಳನ್ನು ಹೊತ್ತು ಬಂದಂತಹ ವಾರ ಈ ವಾರ. ಯಾಕೆ ಅಂತ ಹೇಳಿದರೆ ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಹಬ್ಬ ಹರಿದಿನಗಳ ಸಡಗರ ಇರತಕ್ಕಂತಹ ಒಂದು ಮಾಸ ಇದು. ಹಾಗಾಗಿ ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಕೂಡ ಸಡಗರ ಸಂಭ್ರಮ ಇರತಕ್ಕಂಥದ್ದು. ಏನೇ ಆದರೂ ಕೂಡ ದಿನನಿತ್ಯದ ಜೀವನದಲ್ಲಿ ಏನು ಒಳಿತಾಗಬಹುದು, ಮುಂದಿನ ದಿವಸಗಳಲ್ಲಿ ನಮ್ಮ ಜೀವನ ಹೇಗಿರಬಹುದು ಅನ್ನುವ ಒಂದು ರೀತಿಯ ಎಲ್ರಿಗೂ ಆಶಾಭಾವನೆ ಇದ್ದೇ ಇರುತ್ತೆ. ಹಾಗಾಗಿ ಇದೇ ಆಗಸ್ಟ್ 5ನೇ ತಾರೀಕಿಂದ 11ನೇ ತಾರೀಕಿನವರೆಗೆ ಬರತಕ್ಕಂತಹ ಈ 7 ದಿವಸದ ಕಾಲಾವಧಿಯಲ್ಲಿ ಈ 12 ರಾಶಿಯ ಫಲಾಫಲಗಳು ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಪ್ರಾರಂಭ ಬಹಳ ಚೆನ್ನಾಗಿದೆ ಈ ವಾರ. ಅತ್ಯದ್ಭುತ ವಾರ ಅಂತಲೇ ಹೇಳಬಹುದಾಗಿದೆ. ಮೊದಲು 2 ದಿವಸಗಳಲ್ಲಿ ನಿಮಗೆ ವಿಶೇಷವಾಗಿ ಧನಲಾಭ ಆಗ್ತಕ್ಕಂಥದ್ದು, ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕುವಂತಹ ಒಂದು ಅವಕಾಶ ಇರತಕ್ಕಂತಹ ದಿವಸ ಮೊದಲೆರಡು ದಿವಸಗಳು. ಹಾಗಾಗಿ ಈ ವಾರದಲ್ಲಿ ಮೊದಲಲ್ಲಿ ನೀವೇನಾದರೂ ಉತ್ತಮ ಕೆಲಸಗಳನ್ನು ಮಾಡಿಕೊಳ್ಬೇಕು ಅಂತಿದ್ದರೆ ಮೊದಲೇ ಮಾಡ್ಕೊಂಡ್ಬಿಡಿ, ಅದನ್ನು ಕಾಯೋದು ಬೇಡ. ಆದರೆ ತದನಂತರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಲಕ್ಷಣಗಳು ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಮನೆಯಲ್ಲಿ ತಂದೆ ಮಕ್ಕಳಲ್ಲಿ ಒಂದು ರೀತಿಯ ಮಾತುಕತೆಗಳು ಬರತಕ್ಕಂಥದ್ದು, ಮನಸ್ತಾಪಗಳು ಉಂಟಾಗುವಂಥದ್ದು, ಮತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಕ್ಷೇಪಣೆಗಳು ಬರತಕ್ಕಂಥದ್ದು, ಏನೋ ಒಂದು ರೀತಿಯ ಮನಸ್ಸಿಗೆ ಅಸಮಾಧಾನ ಉಂಟಾಗುವಂಥದ್ದು, ಈ ರೀತಿಯೆಲ್ಲ ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಬರುವಂತೆ ಇದೆ. ಅದರ ಜೊತೆಗೆ ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರತಕ್ಕಂಥದ್ದು ಇರುವಂಥದ್ದು. ಹಾಗಾಗಿ ಈ ಒಂದು ವಾರದ ಪ್ರಾರಂಭ ಇದ್ದಷ್ಟು ಚೆನ್ನಾಗಿ ಕೊನೆಯ ಹೊತ್ತಿಗೆ ಇರೋದಿಲ್ಲ. ಆ ನಿಟ್ಟಿನಲ್ಲಿ ನೀವು ಕೆಲವು ಕೆಲಸಗಳನ್ನು ಮೊದಲು ಮಾಡಿಕೊಳ್ಳಿ. ಕೊನೆಯ ದಿವಸಗಳಲ್ಲಿ ಏನು ಸಮಸ್ಯೆಗಳು ಬಂದರೂ ಪರವಾಗಿಲ್ಲ, ಅದನ್ನು ಕೆಲವೇ ದಿವಸಗಳು. ಮತ್ತೆ ಗ್ರಹಗತಿಗಳು ಮುಂದೆ ಹೋದಂತೆಲ್ಲ ಬದಲಾವಣೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಇಟ್ಕೋಬೇಕಾಗತ್ತೆ. ಸ್ವಲ್ಪ ಶೀತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರತಕ್ಕಂಥದ್ದು, ಉದರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರುವಂತೆ ಇರತಕ್ಕಂಥದ್ದು, ಮತ್ತು ಖರ್ಚಿನ ಭಾಗ ಹೆಚ್ಚು ಕಂಡು ಬರುವಂಥದ್ದು, ಇವೆಲ್ಲ ಇರೋದರಿಂದ ನೀವು ಕೊನೆಯ ಭಾಗವನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸ್ಕೊಳ್ಳಿ. ಜೊತೆಗೆ ಗುರುವಿನ ಪ್ರಾರ್ಥನೆಯನ್ನು ಕೂಡ ಮಾಡೋದನ್ನು ಮರಿಬೇಡಿ. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಇರಿ ಪ್ರತಿನಿತ್ಯದಲ್ಲಿ. ಯಾವುದಾದರೂ ಒಮ್ಮೆ ಕೇಳೋದನ್ನು ಅಭ್ಯಾಸದಲ್ಲಿಟ್ಕೊಳ್ಳಿ. ಅನೇಕ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ರಕ್ಷಣೆ ಮಾಡುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಪ್ರಾರಂಭದಲ್ಲಿ ಮಾನಸಿಕ ಒತ್ತಡಗಳು ಜಾಸ್ತಿ ಇದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒತ್ತಡವನ್ನು ನೀವು ಅನುಭವಿಸ್ತೀರಾ. ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಧನನಷ್ಟವೂ ಕೂಡ ಆಗುವಂತೆ ಇದೆ. ಕೆಲಸಕ್ಕೆ ಬಾರದ್ದಕ್ಕೆಲ್ಲ ಹೆಚ್ಚು ಖರ್ಚು ಮಾಡುವಂತಹ ಅವಕಾಶಗಳು ಒದಗಿ ಬರುತ್ತೆ. ಹಾಗಾಗಿ ನೀವು ಮೊದಲ ದಿವಸಗಳಲ್ಲಿ ಕೆಲವೊಂದು ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಯಾರ ಜೊತೆಯೂ ಹೆಚ್ಚಾಗಿ ಮಾತನಾಡೋದು ಬೇಡ. ವಾದ ವಿವಾದಗಳಿಗೆ ಸಿಕ್ಕಿ ಹಾಕಿಕೊಳ್ಳದೇ ಇದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಕಚೇರಿಗಳಲ್ಲಿ ಇರತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಸಮಸ್ಯೆಗಳು ಉದ್ಭವವಾಗುವಂತೆ ಇದೆ. ಆದರೆ 3-4 ದಿವಸಗಳಲ್ಲಿಯೇ ಕೆಲವು ಸ್ನೇಹಿತರ ಮುಖಾಂತರ ಇವೆಲ್ಲವೂ ಕೂಡ ಸುಖಾಂತ್ಯವೂ ಆಗತ್ತೆ, ಅನುಕೂಲಕರವೂ ಆಗತ್ತೆ. ಈ ಮೊದಲೆರಡು ದಿವಸ ಕಳೆದಂಥ ಹಣ ಮತ್ತೆ ವಾಪಸ್ಸು ಪಡೆಯೋದಕ್ಕೆ ಕೂಡ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಆ ದಿವಸಗಳಲ್ಲಿ ನೀವು ಹೆಚ್ಚಿನ ಒಂದು ಧನವನ್ನು ಸಂಪಾದನೆಯನ್ನು ಮಾಡುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ತಾಯಿಯವರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟುಕೊಳ್ಳಿ. ಮತ್ತು ನಿಮಗೆ ಸ್ವಲ್ಪ ಮಾನಸಿಕವಾಗಿ ಬಳಲಿಕೆ ಹೆಚ್ಚಾಗಿ ಕಂಡು ಬರುತ್ತೆ. ದೈಹಿಕವಾದ ಆರೋಗ್ಯಕ್ಕಿಂತ ಮನಸ್ಸಿನ ಆರೋಗ್ಯವೇ ಸ್ವಲ್ಪ ಹದಗೆಡುವಂತಹ ಲಕ್ಷಣ ಇರುವಂಥದ್ದು. ಆ ಕಡೆಗೆ ಕೂಡ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹೆಚ್ಚಿನ ಹೊಸ ಹೂಡಿಕೆಗಳನ್ನು ಯಾವುದನ್ನು ಕೂಡ ಮಾಡೋದು ಬೇಡ. ಇರುವುದನ್ನು ಹಾಗೆಯೇ ನಿಭಾಯಿಸಿಕೊಂಡು ಹೋದರೆ ತುಂಬ ಉತ್ತಮವಾಗ್ತಕ್ಕಂಥದ್ದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಇರೋರಿಗೆ ಮೊದಲು 1-2-3 ದಿವಸ ಹೊರತುಪಡಿಸಿದರೆ ಬೇರೆ ದಿವಸಗಳಲ್ಲಿ ಉತ್ತಮವಾದಂತಹ ಲಾಭಾಂಶವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಸ್ವಲ್ಪ ಗಂಡ ಹೆಂಡಿರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು, ಕಳತ್ರಪೀಡೆ ಅಂತ ಹೇಳ್ತೀವಿ. ಅಂದರೆ ಹೆಂಡತಿ ಗಂಡನಲ್ಲಿ, ಪತಿ ಪತ್ನಿಯರಲ್ಲಿ ಸ್ವಲ್ಪ ಅನ್ಯೋನ್ಯತೆ ಕಡಿಮೆ ಆಗುವಂಥದ್ದು, ಮಾತುಕತೆಗಳು ಬರುವಂಥದ್ದು, ಸ್ವಲ್ಪ ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಏನೋ ಒಂದು ರೀತಿಯ ಮೋಡ ಕವಿದ ವಾತಾವರಣ ಇರುವಂಥದ್ದು, ಇವೆಲ್ಲ ಆಗುವಂತೆ ಇದೆ.
ಮತ್ತು ಹಣದಲ್ಲಿ ನಿಮಗೆ ಯಾವುದೇ ರೀತಿಯ ಏರುಪೇರು ಇಲ್ಲ, ಒಂದೇ ಸಮನಾದ ಸ್ಥಿತಿ ಇದೆ. ಹೆಚ್ಚಿನ ಒಂದು ಇದ್ದಕ್ಕಿದ್ದಾಗೆ ಲಾಭ ಬರೋದು, ತಕ್ಷಣ ಖರ್ಚಾಗೋದು ಆ ರೀತಿ ಯಾವುದೂ ಇಲ್ಲ. ಹೇಗಿದೆಯೋ ಸಮಸ್ಥಿತಿಯನ್ನು ಅದು ಕಾಯ್ದುಕೊಳ್ಳುತ್ತೆ. ಆದರೆ ಮಾತ್ರ ಮನೆಯ ವಾತಾವರಣದಲ್ಲಿ ಮಾತ್ರವೇ ಸ್ವಲ್ಪ ವ್ಯತ್ಯಾಸ ಆಗುವಂತೆ ಇರತಕ್ಕಂಥದ್ದು. ಮಕ್ಕಳಲ್ಲಿ ಸ್ವಲ್ಪ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡುವಾಗ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ. ಅದನ್ನು ನೋಡಿ ಸ್ವಲ್ಪ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂತೆ ಇರುತ್ತೆ. ಮತ್ತು ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿತ್ತು, ಅದು ಈ ವಾರದಲ್ಲಿ ಸ್ವಲ್ಪ ಚೆನ್ನಾಗಿ ಆಗುವಂತೆ, ಅವರು ಸುಧಾರಿಸಿಕೊಳ್ಳುವಂತೆ, ಚೇತರಿಸಿಕೊಳ್ಳುವಂತೆ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ತುಂಬ ಸಮಸ್ಯೆಗಳೇನಿಲ್ಲ, ಆದರೆ ಕುಟುಂಬದ ವಾತಾವರಣವನ್ನು ಸ್ವಲ್ಪ ನೀವು ಗಮನಿಸಿಕೊಳ್ಬೇಕಾಗತ್ತೆ. ಕಟಕ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳನ್ನೇ ಕಾಣುವಂತೆ ಇದೆ. ಈ ಕಟಕ ರಾಶಿಯ ಇರತಕ್ಕಂಥವರ ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತೆ ಇದೆ. ಹಾಗಾಗಿ ಅವರು ಸ್ವಲ್ಪ ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಒಂದು ಶ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಒಂದು 2-3 ದಿವಸದಲ್ಲಿ ಚಂದ್ರ ಮುಂದಕ್ಕೆ ಬಂದ ಮೇಲೆ ಅವರಿಗೆ ವಿದ್ಯಾರ್ಜನೆಯಲ್ಲಿ ಆಸಕ್ತಿಯೂ ಜಾಸ್ತಿ ಆಗುತ್ತೆ, ಫಲಿತಾಂಶವೂ ಉತ್ತಮವಾಗಿ ಬರೋದಕ್ಕೆ ಅವಕಾಶ ಆಗುತ್ತೆ. ಅಷ್ಟೇ ಅಲ್ಲ, ಅವರಿಗೆ ಏನಾದರೂ ಕೂಡ ಯಾವುದಾದ್ರೂ ಸ್ಕಾಲರ್ಶಿಪ್ ಆಗಲಿ ಅಥವಾ ಸ್ಟೈಫಂಡ್ ಈ ರೀತಿ ಯಾವುದಾದ್ರೂ ಬರಬೇಕಾದಂತಹ ವಿದ್ಯಾರ್ಥಿಗಳಿದ್ದರೆ ಅದೆಲ್ಲವೂ ಕೂಡ ಬರೋದಕ್ಕೆ ಕೂಡ ಸಹಕಾರ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ನಿಟ್ಟಿನಲ್ಲಿ ಇದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಪ್ರಾರಂಭದ 1-2 ದಿವಸ ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಅನುಕೂಲಕರವಾಗಿಯೇ ಇರತಕ್ಕಂಥದ್ದು. ಆದರೆ ಸ್ವಲ್ಪ ಹಣದ ಇದರಲ್ಲಿ ಮಾತ್ರ ಹೆಚ್ಚಿನ ಒಂದು ನಿಮಗೆ ಆದಾಯ ಆಗುವಂತೆ ಇದೆ, ದ್ರವ್ಯ ಲಾಭ ಆಗುವಂತೆ ಇದೆ. ಒಡವೆ ವಸ್ತ್ರಗಳಿರಬಹುದು ಅಥವಾ ಬೇರೆ ಇನ್ಯಾವುದಾದ್ರೂ ಅಲಂಕಾರಿಕ ವಸ್ತುಗಳನ್ನು ಒಂದು ಖರೀದಿ ಮಾಡ್ತಕ್ಕಂಥದ್ದು, ಈ ಎಲ್ಲ ಯೋಗವೂ ಕೂಡ ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಒಂದು 2-3 ದಿವಸದ ನಂತರ 9ನೇ ತಾರೀಕು ಕುಜ ಮುಂದಕ್ಕೆ ಬರ್ತಾನೆ, ಅಂದರೆ ಕುಟುಂಬ ಸ್ಥಾನಕ್ಕೆ ಬರ್ತಾನೆ. ಆಗ ಸ್ವಲ್ಪ ಬದಲಾವಣೆಗಳನ್ನು ನೀವು ಕಾಣ್ತೀರಾ. ಹಾಗಾಗಿ ನಿಮಗೆ ಹೆಚ್ಚಿನ ಒಂದು ಧನದ ಒಂದು ಆಗಮನವೂ ಇದೆ, ಹೆಚ್ಚಿನ ಅನುಕೂಲವೂ ಇದೆ. ಆದರೆ ಮನೆಯಲ್ಲಿ ವಾರದ ಪ್ರಾರಂಭದಲ್ಲಿ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆ ಬರಬಹುದು. ಬೇರೆ ಎಲ್ಲವೂ ಕೂಡ ಈ ವಾರದಲ್ಲಿ ನಿಮಗೆ ಅಚ್ಚುಕಟ್ಟಾಗಿಯೇ ನೆರವೇರುವಂತೆ ಇರತಕ್ಕಂಥದ್ದು. ಮತ್ತು ತಾಯಿ ಮಕ್ಕಳಲ್ಲಿ ಸ್ವಲ್ಪ ಅನ್ಯೋನ್ಯತೆ ಸ್ವಲ್ಪ ಕಡಿಮೆ ಆಗುವಂತೆ ಕಂಡು ಬಂದರೂ ಕೂಡ ವಾರದ ಕೊನೆಯ ಭಾಗಕ್ಕೆ ಬಹಳ ಸುಖಾಂತ್ಯವಾಗುವಂತೆ ಅವಕಾಶಗಳು ಇರತಕ್ಕಂಥದ್ದು. ಈ ಎಲ್ಲವನ್ನು ನೋಡುವಾಗ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಅನುಕೂಲಗಳೇ ಜಾಸ್ತಿಯಾಗಿ ಕಂಡು ಬರುವಂತೆ ಇದೆ. ಸಿಂಹರಾಶಿಯವರಿಗೆ ನೋಡಿ, ಶನಿಯ ಒಂದು ಸಮಸ್ಯೆಯಿಂದ ನೀವು ಸಾಕಷ್ಟು ಬಳಲ್ತಾ ಇದ್ದೀರಾ. ಪಂಚಮದಲ್ಲಿ ಶನಿ ಇರತಕ್ಕಂಥದ್ದು, ಆದ್ದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇರೋದೇ ಆದರೂ ಕೂಡ ಈ ವಾರದಲ್ಲಿ ಸಾಕಷ್ಟು ಅನುಕೂಲಗಳು ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಈ ಒಂದು ವಾರದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ಕಂಡು ಬಂದರೂ ಕೂಡ ಆದಾಯದಲ್ಲಿಯೂ ಕೂಡ ವರಮಾನವೂ ಚೆನ್ನಾಗಿಯೇ ಇರುವಂತೆ ಇರತಕ್ಕಂಥದ್ದು ಒಂದು ವಿಶೇಷ. ಮತ್ತು ಸ್ವಲ್ಪ ನಿಮಗೆ ಈ ವಾರದಲ್ಲಿ ಆರೋಗ್ಯದಲ್ಲಿ ಹೆಚ್ಚಿನ ಒಂದು ವ್ಯತ್ಯಾಸ ಆಗುವಂತೆ ಕಂಡು ಬರುವಂತೆ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳೇನಾದರೂ ಆದರೆ ಸ್ವಲ್ಪ ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂಥದ್ದು. ಗಂಡಸರೇನಾದರೂ ಆದರೆ ವಾಹನಗಳಲ್ಲಿ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಒಂದು ರೀತಿ ಸಂಭವಿಸುವಂತಹ ಒಂದು ಲಕ್ಷಣವೂ ಕೂಡ ಕಂಡುಬರುವಂತೆ ಇರತಕ್ಕಂಥದ್ದು. ಹೀಗಾಗಿ ಸಿಂಹರಾಶಿಯವರಿಗೆ ಸ್ವಲ್ಪ ಜಾಗರೂಕತೆ ಹೆಚ್ಚಿನ ಅವಶ್ಯಕತೆ ಈ ವಾರದಲ್ಲಿ. ಅದಷ್ಟನ್ನು ನೀವು ಕಾಯ್ದುಕೊಂಡಿದ್ದೆ, ಆದರೆ ವಾರವೆಲ್ಲವೂ ಕೂಡ ನೀವು ನೆಮ್ಮದಿಯಾಗಿ ಕಳೆಯೋದಕ್ಕೆ ಅವಕಾಶ ಆಗುತ್ತೆ. ಕನ್ಯಾರಾಶಿಯವರಿಗೆ ಮನೆಗೆ ಯಾರೋ ಬಂಧುಗಳು ಬರ್ತಾರೆ, ಬಂದವರು ಹಾಗೆಯೇ ಉಳಿತಾರೆ. ಅದರಿಂದ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಮನಸ್ಸಿಗೆ ನೀವು ಮಾಡಿಕೊಳ್ತೀರಾ. ಆದರೆ ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳು ಯಾವುದನ್ನು ಕೂಡ ಈ ವಾರ ಪ್ರಾರಂಭ ಮಾಡೋದು ಬೇಡ. ಮುಂಚೆ ಮಾಡಿರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಧನಾಗಮನ ಆಗುವ ಎಲ್ಲ ಲಕ್ಷಣವೂ ಇರತಕ್ಕಂಥದ್ದು. ಅದನ್ನು ನೀವು ನೋಡಿಕೊಂಡ್ರೆ ಸಾಕು. ಹೊಸ ಪ್ರಯತ್ನ ಯಾವುದು ಬೇಡ, ಹೊಸ ಕೆಲಸ ಯಾವುದು ಈ ವಾರದಲ್ಲಿ ಮಾಡುವಂಥದ್ದು ಬೇಡ. ಯಾಕೆಂದರೆ ಹತ್ತಿರದಲ್ಲೇ ಸ್ವಲ್ಪ ಉತ್ತಮ ಫಲಗಳನ್ನು ನೋಡುವಂಥ ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ. ಹಾಗಾಗಿ ದುಡುಕೋದು ಬೇಡ ಈ ವಾರದಲ್ಲಿ. ಮತ್ತು ಸ್ವಲ್ಪ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು ಇರತಕ್ಕಂಥವರಾದರೆ ಅವರ ಜೊತೆಯಲ್ಲಿ ಮಾತನಾಡುವಾಗ ವ್ಯವಹರಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾತುಕತೆಗಳಲ್ಲಿ ವ್ಯತ್ಯಾಸ ಬರುವಂಥದ್ದು, ಮನಸ್ತಾಪ ಉಂಟಾಗುವಂಥದ್ದು,
ಅಥವಾ ಆಸ್ತಿ ವಿಚಾರವೋ ಯಾವುದಾದರೂ ವ್ಯವಹಾರವಿದ್ದರೆ ಅದರಲ್ಲಿ ಸ್ವಲ್ಪ ಮನಸ್ತಾಪ ಆಗುವಂಥದ್ದು. ಈ ಎಲ್ಲ ಲಕ್ಷಣಗಳು ಇರೋದರಿಂದ ಕುಟುಂಬ ವರ್ಗದವರ ಜೊತೆ, ಅಂದರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆಯಲ್ಲಿ ವ್ಯವಹರಿಸುವಾಗ ಹೆಚ್ಚಿನ ಜಾಗರೂಕತೆ ಬೇಕಾಗತ್ತೆ. ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುತ್ತೆ. ಮಕ್ಕಳ ಪ್ರಗತಿಯೂ ಕೂಡ ಉತ್ತಮವಾಗಿದೆ. ಅದಕ್ಕಿಂತ ಇನ್ನೇನು ಬೇಕು? ಹಾಗಾಗಿ ಈ ವಾರದಲ್ಲಿ ನಿಮಗೆ ಸಮಾಧಾನಕರವಾಗಿರತಕ್ಕಂತಹ ವಾರವಾಗಿದೆ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಆತಂಕ ಜಾಸ್ತಿ ಇರುತ್ತೆ, ಭಯ ಜಾಸ್ತಿ ಇರತಕ್ಕಂಥದ್ದು. ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ, ಯಾವುದೋ ವಿಚಾರವಾಗಿ ನೀವು ಮನಸ್ಸನ್ನು ಕೆಡಿಸ್ಕೊಂಡು ಮೊದಲೆರಡು ದಿವಸ ತುಂಬ ಒಂದು ರೀತಿಯ ಒತ್ತಡದಲ್ಲಿ ಇರ್ತೀರ. ಆದರೆ ತದನಂತರದಲ್ಲಿ ಅವೆಲ್ಲವೂ ಕೂಡ ಸಮಾಧಾನವಾಗುತ್ತೆ, ಭಯವೆಲ್ಲವೂ ಕೂಡ ದೂರವಾಗುತ್ತೆ. ಅದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ಯಾವುದೋ ಘಟನೆಗಳು ನಡೆಯುವಂತಹ ಅವಕಾಶ ಇದೆ, ಅಥವಾ ಹೊಸ ಪರಿಚಯವಾಗಿ ಯಾರಿಂದನೂ ನಿಮಗೆ ಸಾಂತ್ವನ ಸಿಕ್ಕುವಂತೆ ಇದೆ. ಹೀಗಾಗಿ ತುಲಾರಾಶಿಯವರಿಗೆ ವಾರದ ಕೊನೆಯ ಭಾಗವೆಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುವಂತೆ ಕಂಡುಬರ್ತಾ ಇರತಕ್ಕಂಥದ್ದು. ಅದರಲ್ಲಿ ಕೂಡ 9ನೇ ತಾರೀಕಿನ ನಂತರದಲ್ಲಿ ಕುಜನ ಒಂದು ಬದಲಾವಣೆ, ಸ್ಥಾನ ಬದಲಾವಣೆ ಆಗೋದರಿಂದ, ಅವನು ಏಕಾದಶ ಸ್ಥಾನಕ್ಕೆ ಬೇರೆ ಬರೋದರಿಂದ, ತನ್ನ ಸ್ನೇಹಿತನ ಮನೆಗೆ ಬರೋದರಿಂದ ನಿಮಗೆ ಹೆಚ್ಚಿನ ಒಂದು ರೀತಿಯ, ಯಾರಾದರೂ ಒಳ್ಳೊಳ್ಳೆಯ ಕಚೇರಿಗಳಲ್ಲಿ ಕೆಲಸ ಮಾಡೋರಿದ್ದರೆ ಅಧಿಕಾರಗಳಲ್ಲಿ ಒಂದು ರೀತಿಯ ಉತ್ತಮ ಒಂದು ಅಧಿಕಾರ ಸಿಕ್ಕುವಂಥದ್ದು, ಅಥವಾ ನಿಮಗೆ ಬಡ್ತಿ ಸಿಕ್ಕುವಂಥದ್ದು, ಅಥವಾ ಪ್ರಮೋಷನ್ಸ್ ಆಗುವಂಥದ್ದು, ಈ ರೀತಿಯೆಲ್ಲ ಲಕ್ಷಣಗಳು ಕೂಡ ಕಂಡುಬರುವಂತೆ ಇದೆ. ಅದರ ಜೊತೆ ಜೊತೆಯಲ್ಲಿಯೇ ಹಣಕಾಸಿನ ವಹಿವಾಟು ಕೂಡ ಜಾಸ್ತಿ ಆಗುವಂತೆ ಇದೆ. ಅದರಿಂದಾಗಿ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಬದಲಾವಣೆಗಳನ್ನು ನೋಡುವಂತಹ ವಾರವಾಗುತ್ತೆ. ಅದರ ಜೊತೆಯಲ್ಲಿ ಶುಕ್ರನ ಒಂದು ಸ್ಥಾನಬಲದಿಂದನೂ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳಾಗುವಂಥದ್ದು, ಮತ್ತು ಹೆಚ್ಚಿನ ಲಾಭ, ವ್ಯಾಪಾರಸ್ಥರಾದರೆ ಲಾಭವನ್ನು ಕಾಣ್ತೀರಾ, ಉದ್ಯೋಗಸ್ಥರಾದರೆ ಬಡ್ತಿಯನ್ನು ಕಾಣ್ತೀರಾ, ಒಟ್ಟಾರೆ ಉತ್ತಮವಾದಂತಹ ಫಲಗಳನ್ನು ನೋಡುವಂತಹ ವಾರ ಇದಾಗಿರುತ್ತೆ. ಇದರ ಜೊತೆಗೆ ಕುಟುಂಬದಲ್ಲಿಯೂ ಕೂಡ ನೆಮ್ಮದಿಯನ್ನು ಕಾಣುವಂತೆ ಇರತಕ್ಕಂಥದ್ದು, ಮಕ್ಕಳ ಜೊತೆಯಲ್ಲಿಯೂ ಕೂಡ ಸಂತೋಷಕರವಾದ ವಾತಾವರಣ ಇರತಕ್ಕಂಥದ್ದು, ಒಟ್ಟಾರೆ ಈ ವಾರದಲ್ಲಿ ಶುಭ ಫಲಗಳನ್ನು ಕಾಣುವಂತಹ ಯೋಗ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆ ಕಂಡುಬರುವಂಥ ಇರತಕ್ಕಂತಹ ವಾರ. ಹೆಚ್ಚಿನ ಒಂದು ಯಾವುದೇ ರೀತಿಯ ಅಪೇಕ್ಷೆಯನ್ನು ಈ ವಾರದಲ್ಲಿ ನೀವು ಇಟ್ಕೊಳ್ಳೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಗುರುವಿನ ಕೃಪೆ ನಿಮಗೆ ತುಂಬ ಕಡಿಮೆ ಆಗಿ ಅದರಿಂದ ಸ್ವಲ್ಪ ಅನಾನುಕೂಲತೆಗಳು ಆಗುವಂತೆ ಕಂಡುಬರ್ತಾ ಇರತಕ್ಕಂಥದ್ದು. ಇದರ ಜೊತೆ ಜೊತೆಯಲ್ಲಿಯೇ ನೀವು ಸ್ವಲ್ಪ ಹೆಚ್ಚಿನ ಒಂದು ಹಣವನ್ನು ವ್ಯಯವನ್ನು ಮಾಡ್ತೀರಾ, ಕೆಲವೊಮ್ಮೆ ಸಾಲಕ್ಕೂ ಕೂಡ ಹೋಗುವಂತಹ ಅವಕಾಶ ಬರುವಂತೆ ಇರತಕ್ಕಂಥದ್ದು. ಹಾಗಾಗಿ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಜಾಗರೂಕರಾಗಿರಿ. ನಂತರದ ದಿವಸದಲ್ಲಿ ಸ್ವಲ್ಪ ಧನಾಗಮನ ಚೆನ್ನಾಗಿ ಆಗುತ್ತೆ, ಆಗ ಸ್ವಲ್ಪ ನಿಮ್ಮ ಪರಿಸ್ಥಿತಿಯೂ ಸುಧಾರಿಸುತ್ತೆ. ಇದರ ಜೊತೆಯಲ್ಲಿ ಕುಟುಂಬ ವರ್ಗದವರ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು, ಮತ್ತು ಯಾವುದಾದರೂ ಆಸ್ತಿಯ ವಿಚಾರವಾಗಿ ಕಾನೂನಿನ ತೊಡಕಿಗೆ ಸಿಕ್ಕಿ ಹಾಕಿಕೊಳ್ಳುವಂಥದ್ದು, ಈ ಎಲ್ಲ ಅವಕಾಶಗಳು ಕೂಡ ಕಂಡುಬರುವಂತಹ ಅವಕಾಶ ಇದೆ. ಹಾಗಾಗಿ ಈ ಕೆಲವು ವಿಚಾರಗಳಲ್ಲಿ ವ್ಯವಹಾರವನ್ನು ಮಾಡುವಾಗ ಹೆಚ್ಚಿನ ನೀವು ಜಾಗರೂಕರಾಗಿರಬೇಕಾಗತ್ತೆ. ಈ ಕಾನೂನಿನ ತೊಡಕಿಗೆ ಸಿಕ್ಕಿ ಹಾಕಿಕೊಂಡಾಗ ಕೆಲವೊಮ್ಮೆ ನೀವು ಹೆಚ್ಚಿನ ಹಣವನ್ನು ಕೂಡ ವ್ಯಯವನ್ನು ಮಾಡುವಂತಹ ಪರಿಸ್ಥಿತಿ ಒದಗುವಂತೆ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಗುರುವಿನ ಒಂದು ಆರಾಧನೆಯನ್ನು ಮಾಡಬೇಕು, ಜೊತೆ ಜೊತೆಯಲ್ಲಿ ನೀವು ಶನಿದೇವರ ಅನುಗ್ರಹಕ್ಕಾಗಿ ಕೆಲವು ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಎಳ್ಳೆಣ್ಣೆ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದು, ಮತ್ತು ಆಂಜನೇಯನಿಗೆ ತುಳಸಿ ಹಾರವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಈ ರೀತಿ ಕೆಲವು ಕೆಲಸವನ್ನು ಮಾಡೋದರಿಂದ ಈ ಸಮಸ್ಯೆಗಳಿಂದ ನೀವು ತಗ್ಗಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಧನಸ್ಸು ರಾಶಿ ನೋಡಿ, ಧನಸ್ಸು ರಾಶಿಯವರಿಗೆ 7:30 ನಡೀತಾ ಇದ್ದರೂ ಕೂಡ ಈ ವಾರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣುವಂತಹ ಅವಕಾಶ ಇದೆ. ನೀವು ಕೆಲವು ದಿವಸಗಳು ಸ್ವಲ್ಪ ಕಷ್ಟವನ್ನು ಅನುಭವಿಸಿದ್ದೀರಾ, ಆದರೆ ಈ ವಾರದಲ್ಲಿ ನಿಮ್ಮ ಅವತ್ತಿಂದ ಮಾಡ್ಕೊಂಡು ಬಂದಿದ್ದ ಎಲ್ಲ ಕೆಲಸಕ್ಕೂ ಕೂಡ ಫಲಿತಾಂಶವಾಗಿ ಈಗ ನೀವು ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಯೋಗ ನಿಮ್ಮ ಪಾಲಿಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಅಕಸ್ಮಾತ್ ಏನಾದರೂ ಕೂಡ ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂತಿದ್ದರೆ ಈ ವಾರದ ಕೊನೆಯ ಭಾಗದಲ್ಲಿ ಮಾಡಿಕೊಳ್ಳಿ. ಅದು ನಿಮಗೆ ಬಹಳ ಉತ್ತಮವಾದಂತಹ ಫಲಗಳನ್ನು ಕೂಡ ಕೊಡುವಂತೆ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗುವಂತೆ ಇದೆ.
ಈ ಒಂದು ರಾಶಿಯ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಗತಿಯನ್ನು ಕಾಣ್ತೀರಾ, ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುತ್ತೆ. ನೀವು ಹಿಂದೆ ಪ್ರಯತ್ನಪಟ್ಟು ಫೇಲ್ ಆದಂತಹದ್ದೆಲ್ಲವೂ ಕೂಡ ಈ ಪ್ರಯತ್ನದಲ್ಲಿ ಸಫಲರಾಗೋದಕ್ಕೆ ಅವಕಾಶ ಇದೆ. ಹಾಗಾಗಿ ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಫಲಾಫಲಗಳು ಇದೆ. ಅದರ ಜೊತೆಯಲ್ಲಿ ಸ್ವಲ್ಪ ನೀವು ಗುರುವಿನ ಒಂದು ಆರಾಧನೆಯನ್ನು ಕೂಡ ಮಾಡ್ಕೊಳ್ತಾ ಬಂದದ್ದೇ ಆದರೆ ಅಂದರೆ ಗುರುವಾರಗಳು ಕಡಲೆಕಾಳನ್ನು ಯಾರಿಗಾದರೂ ದಾನವಾಗಿ ಕೊಡ್ತಕ್ಕಂಥದ್ದು ಅಥವಾ ಕಡಲೆಬೇಳೆಯನ್ನು ದಾನವಾಗಿ ಕೊಡುವಂಥದ್ದು, ಗುರುಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡುವಂಥದ್ದು, ಅರಳಿ ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡುವಂಥದ್ದು ಮಾಡಿಕೊಳ್ಳಿ. ಅದರಿಂದ ಸಾಕಷ್ಟು ಅನುಕೂಲ ಆಗತ್ತೆ. ಮಕರ ರಾಶಿಯವರಿಗೆ ಒಂದು ರೀತಿಯ ಸ್ಥಿತಪ್ರಜ್ಞತ್ವ ಇರತಕ್ಕಂತಹ ವಾರ. ಅಂದರೆ ಹೆಚ್ಚಿನ ಏನು ತುಂಬ ಏರಿಳಿತಗಳು ಇಲ್ಲ ಈ ವಾರದಲ್ಲಿ. ಸಮಾಧಾನಕರವಾಗಿ ಇರತಕ್ಕಂಥದ್ದು, ಎಲ್ಲ ವ್ಯವಹಾರವೂ ಕೂಡ ಸಮಾಧಾನ ಸ್ಥಿತಿಯಲ್ಲಿ ನಡೆಯುವಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕೂಡ ಸಾಕಷ್ಟು ರೀತಿಯ ಒಂದು ಯಾವುದೇ ರೀತಿಯ ಕಚೇರಿಗಳಲ್ಲಿ ಒಂದು ರೀತಿಯ ತೊಡಕುಗಳು ಉಂಟಾಗದೇ ಇರುವಂಥದ್ದು, ಯಾವುದೇ ಸಮಸ್ಯೆಗಳು ಉಲ್ಬಣವಾಗದೇ ಇರುವಂಥದ್ದು, ಸಮಾಧಾನ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದಕ್ಕೆ ಈ ವಾರ ನಿಮಗೆ ಯಾವುದೇ ಆತಂಕಗಳು ಕೂಡ ಬರೋದಿಲ್ಲ. ಆದರೆ ಆರೋಗ್ಯದಲ್ಲಿ ಮಾತ್ರ ವ್ಯತ್ಯಾಸ ಆಗುವಂತೆ ಇದೆ. ಸ್ವಲ್ಪ ವಾತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ಈ ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಅಥವಾ ಈ ಆರ್ಥರೈಟಿಸ್ ಈ ಥರ ಇರೋವ್ರಿಗೆ ಅದು ಸ್ವಲ್ಪ ಉಲ್ಬಣವಾಗುವಂಥದ್ದು. ಈ ನಿಟ್ಟಿನಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಒಂದು ಗಮನವನ್ನು ಹರಿಸ್ಕೊಂಡ್ರೆ ಸಾಕು, ಬೇರೆ ವ್ಯವಹಾರವೆಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ತುಂಬ ಉತ್ತಮವಾದಂತಹ ಫಲಗಳನ್ನು ನೋಡುವಂತಹ ವಾರ ಇದಾಗಿದೆ. ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕೆ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಈಗ ಪ್ರಯತ್ನ ಪಡಿ, ಅದು ಸಫಲವಾಗತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮಕರ ರಾಶಿಯವರಿಗೆ ಉತ್ತಮವಾಗಿದೆ. ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಬಹಳ ಬೇಗ ಎತ್ತರದ ಒಂದು ಸ್ಥಾನ ಸಿಕ್ಕುವಂತಹ ಅವಕಾಶ ಇರತಕ್ಕಂಥ ವಾರ. ಅದರ ಜೊತೆಗೆ ಸಂಬಳದಲ್ಲಿಯೂ ಕೂಡ ಹೆಚ್ಚಿನ ಒಂದು ಪ್ರಗತಿ ಸಾಧಿಸುವಂತಹ ವಾರ. ನಿಮ್ಮ ಕೆಲಸದಲ್ಲಿ ನೀವು ಮಾಡ್ತಾ ಇರುವಂತಹ ಸಾಧನೆ ಪ್ರಶಂಸೆಗೆ ಗುರಿಯಾಗುವಂತಹ ಅವಕಾಶ ಇರತಕ್ಕಂಥದ್ದು, ಆ ಸಾಧನೆ ಉನ್ನತ ಪಂಕ್ತಿಗೆ ಹೋಗುವುದಕ್ಕೆ ಅವಕಾಶ ಆಗುವಂಥದ್ದು, ಈ ರೀತಿ ಉತ್ತಮ ಲಕ್ಷಣಗಳು ಇರುವಂಥದ್ದು. ಅವಿವಾಹಿತರಿಗೆ ವಿವಾಹಕ್ಕಾಗಿ ಸಾಕಷ್ಟು ಪ್ರಸ್ತಾಪಗಳು ಬರುತ್ತೆ. ಸ್ವಲ್ಪ ವ್ಯವಹಾರವೆಲ್ಲವೂ ಕೂಡ ಈ ವಾರದಲ್ಲಿ ನಡೆಯುತ್ತೆ. ಆದರೆ ಈ ವಾರದಲ್ಲೇ ನಿಶ್ಚಯವಾಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ನಿಶ್ಚಯವಾಗತ್ತೆ. ಈ ವಾರದಲ್ಲಿ ಮಾತುಕತೆಗಳು ಆಗುವಂತಹ ಎಲ್ಲ ಲಕ್ಷಣವೂ ಕೂಡ ಇರುವಂತೆ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥದ್ದು ಅಥವಾ ವಾಹನಗಳಲ್ಲಿ ಓಡಾಡುವಾಗ ಬೀಳುವಂಥದ್ದು, ಈ ರೀತಿ ಏನಾದರೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥದ್ದು, ಸ್ವಲ್ಪ ಬೆನ್ನು ನೋವು, ಸ್ವಲ್ಪ ಸೊಂಟ ನೋವು, ಸ್ವಲ್ಪ ಕಾಲು ನೋವು, ಈ ರೀತಿ ಏನಾದರೂ ಕೂಡ ಬರುವಂತಹ ಅವಕಾಶ ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಈ ಕುಂಭರಾಶಿಯವರಿಗೆ ಚೆನ್ನಾಗಿಯೇ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಈ ಬರವಣಿಗೆಯನ್ನು ಇಟ್ಕೊಂಡಿರುವಂಥವ್ರಿಗೆ ವಿಶೇಷವಾಗಿ ಉತ್ತಮವಾದಂತಹ ಅವಕಾಶಗಳು ಸಿಕ್ಕುವಂತಹ ಯೋಗ ಕೂಡ ಇದೆ. ಇನ್ನು ಮೀನರಾಶಿಯವರಿಗೆ ಈ ವಾರ ಬಹಳ ಚೆನ್ನಾಗಿದೆ ಅಂತಲೇ ಹೇಳಬಹುದಾಗಿದೆ. ಮೀನರಾಶಿಯ ವಿದ್ಯಾರ್ಥಿಗಳು ಯಾರಾದರೂ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ದರೆ ಈ ವಾರ ಮಾಡಿ. ನೀವು ಹೆಚ್ಚಿನ ಒಂದು ಶ್ರಮವೇ ಇಲ್ಲದಿರ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಪ್ರಗತಿ ಕಂಡು ಬರುತ್ತೆ. ಅದರ ಜೊತೆಗೆ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಯಾವುದಾದರೂ ಕೂಡ ನಿಮಗೆ ಬರಬೇಕಾಗಿದ್ದಂಥದ್ದು ಸ್ಟೈಫಂಡ್ಗಳಿರ್ಬೋದು ಅಥವಾ ಇನ್ಯಾವುದಾದರೂ ಹಣ ಬರಬೇಕಾದದ್ದಿದ್ದರೆ ವಿದ್ಯಾಭ್ಯಾಸಕ್ಕೆ ಬೇಕಾಗುವಂತಹ ತಗಲುವಂತಹ ವೆಚ್ಚಗಳೆಲ್ಲವೂ ಕೂಡ ಸುಲಭವಾಗಿ ಸಿಕ್ಕುವಂತಹ ಯೋಗ ಇರತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳ ಸಾಧನೆಗೆ ಈ ಒಂದು ವಾರ ವಿಶೇಷವಾಗಿದೆ. ಇದರ ಜೊತೆಗೆ ಮೀನರಾಶಿಯಲ್ಲಿರತಕ್ಕಂತಹ ಕಲೆಗಾರರು ಯಾರಾದರೂ ಇದ್ದರೆ, ಅಂದರೆ ಅದು ಸಿನಿಮಾ ರಂಗಕ್ಕೆ ಇರಬಹುದು, ಕಿರುತೆರೆಗೆ ಇರಬಹುದು, ರಂಗಭೂಮಿಗೆ ಇರಬಹುದು, ಇರತಕ್ಕಂತಹ ಕಲಾವಿದರಿಗೆ ಹೆಚ್ಚು ಹೆಚ್ಚು ಬೇಡಿಕೆಗಳು ಬರುವಂತಹ ವಾರ ಇದಾಗಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಉತ್ತಮವಾದಂತಹ ಸಂಭಾವನೆಯೂ ಕೂಡ ಸಿಕ್ಕುವಂತಹ ಲಕ್ಷಣವೂ ಕೂಡ ಇದೆ. ಇನ್ನು ಯಾರಾದರೂ ಕೂಡ ಈ ಸೈಟ್ ಆಗಲಿ ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ದರೆ ನೀವು ಅದಕ್ಕೆ ಕೂಡ ಈ ವಾರದಲ್ಲಿ ಪ್ರಯತ್ನವನ್ನು ಪಡಬಹುದಾಗಿದೆ. ಮತ್ತು ಈ ಮೀನರಾಶಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಬರತಕ್ಕಂಥದ್ದು, ಋತುಚಕ್ರದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಸ್ವಲ್ಪ ಉಲ್ಬಣವಾಗುವಂಥದ್ದು, ಈ ರೀತಿ ಸಮಸ್ಯೆಗಳು ಬರುವ ಲಕ್ಷಣ ಇರೋದರಿಂದ ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಗರೂಕರಾಗಿರಿ.
ಬೇರೆ ಎಲ್ಲವೂ ಕೂಡ ಸಮಾಧಾನಕರವಾಗಿದೆ ಮತ್ತು ಕೆಲವೊಮ್ಮೆ ಉತ್ತಮವಾದಂತಹ ಫಲಿತಾಂಶವೇ ಕೂಡ ಸಿಕ್ಕುವಂತೆ ಇದೆ. ಹಾಗಾಗಿ ಮೀನರಾಶಿಯವರಿಗೆ ಕೂಡ ಈ ವಾರ ಉತ್ತಮ ಫಲವನ್ನು ಕಾಣಬಹುದಾಗಿದೆ. ಒಟ್ಟಾರೆ ಹೇಳುವಾಗ ಈ 12 ರಾಶಿಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುವಂತೆ ಇದೆ. ಕುಟುಂಬದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುವಂತಹ ಲಕ್ಷಣಗಳಿದೆ. ಹಾಗಾಗಿ ನೀವು ಈ ನಿಟ್ಟಿನಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದರ ಮುಖಾಂತರ ವಾರವನ್ನು ಸಫಲವಾಗಿ ಕಾಣೋದಕ್ಕೆ ಅವಕಾಶ ಇದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.